ನಮಸ್ಕಾರ ವಿವರ್ಸ್, ವೆಲ್ಕಮ್ ಟು ಕನ್ನಡ ಸಿನಿ ಸ್ಟುಡಿಯೋ. ಭಾರತೀಯ ಸಿನಿರಂಗದ ಮೊದಲಾರ್ಧ ಹಲವು ಇಂಡಸ್ಟ್ರಿಗಳಿಗೆ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಕೊಟ್ಟಿದೆ. ಕೆಲವು ಚಿತ್ರಗಳು ಬಿಡುಗಡೆಯಾಗಿ ಈ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿ ಈ ವರ್ಷದ ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮಿದ್ದರೆ, ಮತ್ತೊಂದು ಕಡೆ ಅದೇ ಇಂಡಸ್ಟ್ರಿಯ ಅದೇ ಭಾಷೆಯ ಚಿತ್ರಗಳು ಹಾಕಿದ್ದ ಬಂಡವಾಳವನ್ನು ಕೂಡ ವಸೂಲಿ ಮಾಡಲಾಗದೆ ಫ್ಲಾಪ್ ಅಥವಾ ಡಿಸಾಸ್ಟರ್ ಎಂಬ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿವೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ವರ್ಷ ಬಿಡುಗಡೆಯಾದ ಭಾರತೀಯ ಚಿತ್ರಗಳಲ್ಲಿ ಟಾಪ್ 5 ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ಗಳ ಲಿಸ್ಟ್ ಅನ್ನ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈ ಲಿಸ್ಟ್ ನಲ್ಲಿ 5ನೇ ಸ್ಥಾನದಲ್ಲಿರುವ ಚಿತ್ರ ಹಿಂದಿಯ ಭೂಲ್ ಭುಲೈಯ 2. ಈ ವರ್ಷ ಒಂದು ಕಡೆ ಸೌತ್ ಇಂಡಸ್ಟ್ರಿಯ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದ್ರೆ, ಬಾಲಿವುಡ್ ನಿಂದ ಬಿಡುಗಡೆಯಾದ ಯಾವ ಚಿತ್ರಗಳು ಕೂಡ 100 ಕೋಟಿಯ ಕಲೆಕ್ಷನ್ ಅನ್ನ ಮಾಡಿರಲಿಲ್ಲ. ಮತ್ತೊಂದು ಕಡೆ ಬಾಲಿವುಡ್ ನ ಕತೆ ಇನ್ನೇನು ಮುಗಿದೇ ಹೋಯಿತು ಅಂದುಕೊಳ್ತಿದ್ದಾಗ ಬಿಡುಗಡೆಯಾದ ಚಿತ್ರವೇ ಭೂಲ್ ಭುಲೈಯ 2. ಚಿತ್ರಕ್ಕೆ ಅನೀಸ್ ಅವರ ಡೈರೆಕ್ಷನ್ ಇದ್ದು, ಚಿತ್ರದಲ್ಲಿ ಕಾರ್ತಿಕ್ ಆರ್ಯನ್, ಕಿಯಾರಾ ಅಡ್ವಾನಿ, ಟಬು ಮುಂತಾದವರ ಸ್ಟಾರ್ ಕ್ಯಾಸ್ಟಿಂಗ್ ಇತ್ತು. ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿ ವರ್ಲ್ಡ್ ವೈಡ್ 262.5 ಕೋಟಿಗಳಷ್ಟು ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನು ಈ ಲಿಸ್ಟ್ ನಲ್ಲಿ 4ನೇ ಸ್ಥಾನದಲ್ಲಿರುವ ಚಿತ್ರ ದಿ ಕಾಶ್ಮೀರ್ ಫೈಲ್ಸ್. ಈ ಚಿತ್ರವನ್ನ ಬಾಲಿವುಡ್ ನ ಮೂವಿ ಅಂತ ಕರೆಯಲು ಸಾಧ್ಯವಿಲ್ಲದೆ ಹೋದರೂ ಕೂಡ, ಮೂಲತಃ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾದ ದಿ ಕಾಶ್ಮೀರ್ ಫೈಲ್ಸ್ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬಹುದು. ಈ ಚಿತ್ರ ವರ್ಲ್ಡ್ ವೈಡ್ ಸುಮಾರು 337.2 ಕೋಟಿಗಳಷ್ಟು ಕಲೆಕ್ಷನ್ ಅನ್ನ ಮಾಡಿ 4ನೇ ಸ್ಥಾನದಲ್ಲಿದೆ. ಇನ್ನು ಈ ಲಿಸ್ಟ್ ನಲ್ಲಿರುವ 3ನೇ ಚಿತ್ರ ತಮಿಳಿನ ಕಮಲ್ ಹಾಸನ್, ಫಹದ್ ಫಾಜಿಲ್, ವಿಜಯ್ ಸೇತುಪತಿ ಹಾಗೂ ಸೂರ್ಯ ಅವರ ನಟನೆಯ ವಿಕ್ರಮ್ ಚಿತ್ರ. ಈ ಚಿತ್ರಕ್ಕೆ ಲೋಕೇಶ್ ಕಣಗರಾಜ್ ಅವರು ಡೈರೆಕ್ಷನ್ ಅನ್ನ ಮಾಡಿದ್ದು, ವಿಕ್ರಮ್ ಚಿತ್ರದ ಮೂಲಕ ಲೋಕೇಶ್ ಕಣಗರಾಜ್ ಅವರು ಅವರದೇ ಆದ ಒಂದು ಯೂನಿವರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ವಿಕ್ರಮ್ ಚಿತ್ರ ಬಿಡುಗಡೆಯಾಗಿ ವರ್ಲ್ಡ್ ವೈಡ್ ಸುಮಾರು 418.5 ಕೋಟಿಗಳಷ್ಟು ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿದೆ. ಈ ಲಿಸ್ಟ್ ನಲ್ಲಿರುವ 2ನೇ ಚಿತ್ರ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಜೂನಿಯರ್ NTR ಹಾಗೂ ರಾಮ್ ಚರಣ್ ನಟನೆಯ RRR ಚಿತ್ರ. RRR ಚಿತ್ರವು ಈ ವರ್ಷ ಬಿಡುಗಡೆಯಾದ ಭಾರತೀಯ ಸಿನಿಮಾಗಳಲ್ಲೇ ಮೊದಲು 1000 ಕೋಟಿ ಗಳಿಕೆಯನ್ನ ಮಾಡಿದ ಚಿತ್ರ ಅಂದ್ರೆ ತಪ್ಪಾಗುದಿಲ್ಲ. ಈ ಚಿತ್ರ ಬಿಡುಗಡೆಯಾಗಿ ವರ್ಲ್ಡ್ ವೈಡ್ ಸುಮಾರು 1135.8 ಕೋಟಿಗಳಷ್ಟು ಕಲೆಕ್ಷನ್ ಅನ್ನ ಮಾಡಿ 2ನೇ ಸ್ಥಾನದಲ್ಲಿದೆ. ಇನ್ನು ಮೊದಲ ಸ್ಥಾನದಲ್ಲಿ ಯಾವ ಚಿತ್ರ ಇದೆ ಅಂತ ನೋಡೋದಾದ್ರೆ, ಈ ಚಿತ್ರದ ಬಗ್ಗೆ ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಎಸ್, ಕನ್ನಡ ಇಂಡಸ್ಟ್ರಿಯ ಗೋಲ್ಡನ್ ಫಿಲಂ KGF-2. ಪ್ರಶಾಂತ್ ನೀಲ್ ಅಂತ ಅದ್ಭುತ ಟ್ಯಾಲೆಂಟ್ ಡೈರೆಕ್ಷನ್ ಮಾಡಿರುವಂತಹ KGF-2 ಚಿತ್ರದಲ್ಲಿ ಯಶ್ ಅವರು ಅಕ್ಷರಶಃ ರಾಕಿ ಬಾಯಿಯಾಗಿ ಎಲ್ಲರನ್ನ ಆವರಿಸಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಕನ್ನಡದ ಹೆಮ್ಮೆ KGF-2 ಚಿತ್ರವು ವರ್ಲ್ಡ್ ವೈಡ್ ಸುಮಾರು 1235.2 ಕೋಟಿಗಳಷ್ಟು ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿ ಈ ಲಿಸ್ಟ್ ನಲ್ಲಿ ಮೊದಲ ಸ್ಥಾನವನ್ನ ಉಳಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಇವೆಲ್ಲ ಈ ವರ್ಷ ಬಿಡುಗಡೆಯಾದ ಟಾಪ್ 5 ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಮೂವೀಸ್. ನಿಮ್ಮ ಪ್ರಕಾರ ಕನ್ನಡದಿಂದ ಮುಂಬರಲಿರುವ ಯಾವ ಚಿತ್ರ ಈ 1000 ಕೋಟಿಗಳ ಕ್ಲಬ್ ಅನ್ನ ಸೇರುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.